ನಾನು ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದು ಊರಿನಲ್ಲಿ ಒಂದು ಸುಂದರವಾದ ಕೊಳವಿತ್ತು. ಆ ಕೊಳದ ಬಳಿ ಜಿಂಕೆ, ಆಮೆ, ಇಲಿ, ಕಾಗೆ ಆ ನಾಲ್ವರು ಗೆಳೆಯರು ಮರದ ಕೆಳಗೆ ಭೇಟಿಯಾಗುತ್ತಿದ್ದರು. ಒಂದು ದಿನ ಸಭೆಗೆ ಜಿಂಕೆ ಬರಲಿಲ್ಲ. ಅವಳಿಗೆ ಏನಾಗ್ಬಹುದು ಅಂತ ಇಲಿ ಕೇಳಿತು. ಕಾಗೆ ಹೇಳಿತು, ನಾನು ನೋಡಿಕೊಂಡು ಬರುತ್ತೇನೆ ಎಂದು ಹಾರಿ ಹೋಯಿತು. ಹಾರಿ ಹಾರಿ ಕಾಡೆಲ್ಲ ಸುತ್ತಾಡುವಾಗ ಸಹಾಯಕ್ಕೆಂದು ಕರೆವ ಧ್ವನಿ ಕೇಳಿತು. ಕಾಗೆ ಕೆಳಗೆ ನೋಡುವಾಗ ಜಿಂಕೆ ಬೇಟೆಗಾರನ ಬಲೆ ಒಳಗೆ ಸಿಕ್ಕಿಕೊಂಡಿತ್ತು. ತಕ್ಷಣ ಕಾಗೆ ಸ್ನೇಹಿತರ ಬಳಿ ಬಂದು, ಬನ್ನಿ ಬನ್ನಿ, ನಮ್ಮ ಸ್ನೇಹಿತೆ ಬೇಟೆಗಾರನ ಬಲೆ ಒಳಗೆ ಸಿಕ್ಕಿಹಾಕಿಕೊಂಡಿದ್ದಾಳೆ ಎಂದು ಹೇಳಿತು. ಆಮೆ ಒಂದು ಸಣ್ಣ ಯೋಚಿಸಿತ್ತು. ನಿನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ತುಂಡು ತುಂಡು ಮಾಡಲಿಕ್ಕೆ ಆಗುತ್ತಾ ಅಂತ ಇಲ್ಲಿಯ ಕಡೆ ನೋಡಿ ಆಮೆ ಕೇಳಿತು. ಇಲ್ಲಿ ಹೇಳಿತು, ಓಹೋ ಓಹೋ, ಆಗುತ್ತೆ ಆಗುತ್ತೆ, ಆದರೆ ನಾನು ಆ ಜಾಗಕ್ಕೆ ಹೇಗೆ ಹೋಗುದು ಎಂದು ಕೇಳಿತು. ಕಾಗೆ ಹೇಳಿತು, ಬಾ, ನನ್ನ ಬೆನ್ನ ಮೇಲೆ ಕೂಸಿಕೊಂಡು ಕರೆದು ಹೋಗುತ್ತೇನೆ ಎಂದು ಅವರಿಬ್ಬರು ಹೊರಟರು. ಆ ಜಾಗ ತಲುಪುತ್ತಿದ್ದಂತೆ ಇಲಿಯ ಚೂಪಾದ ಹಲ್ಲಿನಿಂದ ಬಲೆಯನ್ನು ತುಂಡು ತುಂಡು ಮಾಡಿ ಜಿಂಕೆಯನ್ನು ಬಿಡುಗಡೆ ಮಾಡಿಸಿತು. ಈ ಮಧ್ಯೆ ಆಮೆಯನ್ನು ಸೇರಿಕೊಂಡಿತು. ನಾಲ್ವರು ಗೆಳೆಯರು ಸಂತೋಷದಿಂದ ಹೊರಟರು. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಆಪತ್ತಿಗೆ ಆದವನೇ ಸ್ನೇಹಿತ. ಧನ್ಯವಾದಗಳು.